ಶಿವನನ್ನು ಹಲವಾರು ವಸ್ತುಗಳಿಂದ ಸ್ಥಾಪನೆ ಮಾಡ್ತಾ ಇರುವಂಥದ್ದು ಈಗಷ್ಟೇ ನೋಡಿದ್ವಿ ಕಲಬುರಗಿಯಲ್ಲಿ ಶೇಂಗಾದಿಂದ ಶಿವಲಿಂಗವನ್ನು ನಿರ್ಮಿಸಿದ್ರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ವಿಶೇಷ ವಸ್ತುವಿಂದ ಅದರಲ್ಲೂ ಕೂಡ ಬಂಗಾರದ ಕಲಾಕಾರನಿಂದ ಮೂಡಿ ಬಂದಿದೆ ಶಿವರಾತ್ರಿಯ ಮೈಕ್ರೋ ಶಿವಲಿಂಗ ಅಪರೂಪದಲ್ಲಿ ಅಪರೂಪವಾಗಿ ಈ ಶಿವಲಿಂಗ ಅರಳಿದೆ ಈ ಚಿನ್ನದಲ್ಲಿ ಅರಳಿರುವಂತಹ ಕಲಾ ಕೌಶಲ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಅಕ್ಕ ಸಾಲಿಗನೊಬ್ಬನ ಕೈಯಲ್ಲಿ ಈ ಮೈಕ್ರೋ ಶಿವಲಿಂಗ ಅರಳಿದೆ ಶಿವನ ಆರಾಧನೆಯ ದಿನವೇ ಶಿವಮೊಗ್ಗದಲ್ಲಿ ಚಿನ್ನದ ಮೈಕ್ರೋ ಶಿವಲಿಂಗ ಅರಳಿರುವಂಥದ್ದು ಸಣ್ಣದರಲ್ಲಿಯೇ ಅತಿ ಸಣ್ಣ ಶಿವಲಿಂಗ ಶಿವರಾತ್ರಿಗಾಗಿ ಸಿದ್ಧಗೊಂಡಿದೆ ಕೇವಲ ಒಂದು ಗ್ರಾಂ ಆರುನೂರ ಎಪ್ಪತ್ತು ಮಿಲಿ ಬಂಗಾರ ಮಾತ್ರವನ್ನ ಬಳಸಿ ಈ ಶಿವಲಿಂಗವನ್ನ ರಚಿಸಲಾಗಿದೆ ಶಿವಲಿಂಗದ ಎತ್ತರ ಒಂದು ಸೆಂಟಿಮೀಟರ್ ಇದ್ರೆ ಪ್ರಭಾವಳಿ ಎತ್ತರ ಮತ್ತು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಪ್ರತಿದಿನ ಎರಡರಿಂದ ಮೂರು ಗಂಟೆದಕ್ಕಾಗಿ ಮೀಸಲಿಟ್ಟು ಈ ಬಂಗಾರದ ಶಿವಲಿಂಗವನ್ನ ಈ ಕಲಾಕೃತಿಯನ್ನ ರಚನೆ ಮಾಡಿದ್ದಾರೆ ಶಿವಲಿಂಗ ಪ್ರಭಾವಳಿಯ ಕಲಾಕೃತಿ ಶಿವರಾತ್ರಿಯ ದಿನವೇ ಪೂರ್ಣಗೊಂಡಿರುವುದು ಮತ್ತೊಂದು ವಿಶೇಷ ನಾನು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಿದ್ದು ಈಗ ಹಲವು ವರ್ಷದಿಂದ ನಾನು ಮೈಕ್ರೋ ಆರ್ಟ್ನ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಶಿವರಾತ್ರಿಗೋಸ್ಕರ ಇಷ್ಟಿನ ನಾನು ಹಲವು ವಿಶೇಷವಾದ ಕಲಾಕೃತಿಗಳನ್ನ ರಚಿಸಿದ್ದೆ ಈ ಹಿಂದೆ ಕೂಡ ನಾನು ಶಿವಲಿಂಗನ ರಚಿಸಿದ್ದೆ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಟ್ ಆಗಿ ಅವಾರ್ಡ್ ಕೂಡ ಬಂದಿತ್ತು ಹಾಗೂ ರಾಮ ಮಂದಿರ ಕೂಡ ನಾನು ಮಾಡಿದ್ದೆ ಚಿನ್ನದ್ದು ಈಗ ಈ ವರ್ಷದ ಶಿವರಾತ್ರಿ ಪ್ರಯುಕ್ತ ನಾನು ಶಿವಲಿಂಗ ಹಾಗೂ ಅದಕ್ಕೆ ಪ್ರಭಾವಳಿಯನ್ನು ಮಾಡಿದ್ದೇನೆ ಅದು ಒಂದು ಗ್ರಾಮ್ ಆರುನೂರ ಎಪ್ಪತ್ತು ಮಿಲಿ ತೂಕ ಹೊಂದಿದ್ದು ಶಿವಲಿಂಗ ಒಂದು ಸೆಂಟಿಮೀಟ್ರ್ ಎತ್ತರ ಇದೆ ಹಾಗೂ ಅದು ಪ್ರಭಾವಳಿ ಎರಡೂವರೆ ಸೆಂಟಿಮೀಟ್ರ್ ಎತ್ತರ ಇದೆ ಈ ಒಂದು ಶಿವರಾತ್ರಿಗೋಸ್ಕರ ಇದನ್ನು ಮಾಡಿ ಶಿವರಾತ್ರಿಗೋಸ್ಕರ ಇದನ್ನು ಮಾಡಿ ಒಂದು ನನ್ನ ಪ್ರತಿಭೆನ ಹೊರತರೋವಂಥ ಒಂದು ಒಂದು ಪ್ರಯತ್ನ ಪಟ್ಟಿದ್ದೇನೆ ಅದು ಪ್ರಭಾವಳಿನೇ ವಿಶೇಷ ಅದಕ್ಕೆ ಈ ಹಿಂದೆ ಬರೀ ಲಿಂಗ ಮಾಡಿದ್ದೆ ಈ ಸತಿ ಪ್ರಭಾವಳಿ ಜೊತೆಗೆ ಮಾಡೋದ್ರಿಂದ ಅದೇ ವಿಶೇಷ ಆಗುತ್ತೆ ದೊಡ್ಡದು ಮಾಡ್ಬೋದು ಸಣ್ಣದು ಮಾಡೋದು ತುಂಬ ಕಷ್ಟ ದೊಡ್ಡದು ಅನೇಕ ಜನ ಮಾಡ್ಯಾರ ಅಂದರೆ ನಮ್ಮದು ಕೆಲಸನೇ ಸೂಕ್ಷ್ಮವಾಗಿರೋದ್ರಿಂದ ನಮಗೆ ಅದು ಅಭ್ಯಾಸ ಆಗಿರುತ್ತೆ ಅದರಲ್ಲೇ ಸಣ್ಣದಾಗಿ ಮಾಡೋ ಅಂಥದ್ದು ಒಂದು ನಮಗೆ ಚಾಲೆಂಜ್ ಇರುತ್ತೆ ಆ ಒಂದು ಚಾಲೆಂಜನ್ನ ತೊಗೊಂಡು ನಾನು ಮಾಡಿದ್ದೀನಿ ಫ್ರೀಡಮ್ ಆ್ಯಪಲ್ಲಿ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಹಂದಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ